ಮಾತಾಡಲಿಕ್ಕೆ ನಮ್ಮ ಜೊತೆ ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂತ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಮತ್ತೊಂದು ರೀತಿಯಾದಂತ ಮಜಲಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಹಿಜಾಬ್ ವಿಚಾರ. ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ವಿವಾದ ಆಗಿತ್ತು, ಹೈಕೋರ್ಟ್ ಕೂಡ ತೀರ್ಪನ್ನ ಕೊಟ್ಟಿತ್ತು. ಆದರೆ ಈಗ ಬಿಜೆಪಿ ವಿರುದ್ಧ ಕಿಡಿಕಾರೋದ್ರ ಜೊತೆ ಜೊತೆಗೆ ಈ ಸ್ವಾಮೀಜಿಗಳು ಪೇಟವನ್ನ ಹಾಕ್ತಾರೆ, ಅದನ್ನ ನೀವು ಪ್ರಶ್ನೆ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯನವರು. ನೋಡಿ, ಇಷ್ಟು ಕ್ಲಿಯರ್ ಆಗಿದೆ, ಕೋರ್ಟ್ ಹೋದಂತವರು ಅವರೇ, ಕೋರ್ಟಿಗೆ ನ್ಯಾಯ ಕೇಳಿದವರು ಮುಸ್ಲಿಂ ವಿದ್ಯಾರ್ಥಿನಿಯರು, ನಮಗೆ ಹಿಜಾಬ್ ಹಾಕೊಳ್ಳಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಕೋರ್ಟ್ಗೆ ಹೋದ್ರು. ಕೋರ್ಟ್ ಇಂಟೀರಿಯಂ ಆರ್ಡರು ಮತ್ತು ಅಂತಿಮ ಆರ್ಡರು ಕೂಡ ಇವತ್ತು ಕೊಟ್ಟ ನಂತರ ಅವ್ರು ಬಹಳ ಕ್ಲಿಯರ್ ಆಗಿದೆ, ನಿಮಗೆ ಕ್ಲಾಸ್ ರೂಮ್ ಒಳಗಡೆ ಅಲ್ಲಿವರೆಗೆ ಹಿಜಾಬ್ ಹಾಕೊಂಡು ಬನ್ನಿ, ಕ್ಲಾಸ್ ರೂಮ್ ಒಳಗಡೆಗೆ ಹಿಜಾಬ್ ತೆಗೆದು ಒಳಗಡೆ ಕ್ಲಾಸ್ ರೂಮ್ ನಲ್ಲಿ ಕೂತ್ಕೊಳ್ಳಿ. ಇಷ್ಟು ಕ್ಲಿಯರ್ ಆಗಿರುವಂತಹ ಜಜ್ಮೆಂಟ್ ಇದು. ಸೊ ಈ ಜಜ್ಮೆಂಟು ಸಿದ್ದರಾಮಯ್ಯನವರಿಗೆ ಅರ್ಥ ಆಗ್ತಾ ಇಲ್ವಾ? ಇವ್ರು ಎಲ್ಲಿದೋ ಎಲ್ಲೆಲ್ಲೆಲ್ಲೂ ತಗೊಂಡು ಹೋಗ್ತಾ ಇರುವಂತಹದ್ ನೋಡಿದ್ರೆ ಯಾಕೆ ಹೀಗೆ ಮಾಡ್ತಾ ಇದ್ರೆ, ನಿಮಗೆ ಬಿಜೆಪಿಗೆ ಬೈರಿ, ಬಿಜೆಪಿಗೆ ಬೈಯೋದಕ್ಕೆ ನಿಮ್ಗೇನ ಹಕ್ಕಿದೆ ನಿಮಗೆ? ಆದ್ರೆ ಈ ಹಿಜಾಬ್ಗೆ ಮತ್ತು ಈಗ ಹೋಗಿ ಸ್ವಾಮೀಜಿಯವರು ಪೇಟಾಕ್ಕೆ ಜೋಡಿಸ್ತೀರಿ ಅಂತಂದ್ರೆ ಮೂರ್ಖತನ ರೀ, ಅತ್ಯಂತ ಮೂರ್ಖತನ ಹೇಳಿಕೆ ಇದು. ಸೊ ಸ್ವಾಮೀಜಿಯವರ ಪೇಟಾ, ಕೇಸರಿ ಪೇಟಾ ಅಥವಾ ಕೇಸರಿ ಬಟ್ಟೆ ಇದು ತ್ಯಾಗದ ಪ್ರತೀಕ ಇದೆ, ಅದನ್ನ ಹೋಗಿ ಹಿಜಾಬ್ಗೆ ಜೋಡಿಸ್ತೀರಿ ಅಂತಂದ್ರೆ ಸೊ ಯಾವ ಮಟ್ಟಕ್ಕೆ ಬಂದಿದ್ದಾರೆ? ಅಪೀಸ್ಮೆಂಟ್ ಅನ್ನುವಂತಹದ್ದು ಅತಿಯಾಗಿ ನೀವು ತಲೆಗೆ ಏರಿಸಿಕೊಂಡಿದ್ದ ಪರಿಣಾಮನೇ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಹೆಂಗ್ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಇದಕ್ಕೆ. ಅಲ್ಲ, ಈಗ ಇವರು ಮೊದ್ಲಿಂದನೇ ಅಷ್ಟೇ, ಸಿದ್ದರಾಮಯ್ಯನವರು ಇವರು ಒಂಥರ ನಾಸ್ತಿಕವಾದಿ ಇದ್ದಂಗಿದ್ದಾರೆ. ದೇವರನ್ನು ನಂಬೋದಲ್ಲ, ಮಠಾಧಿಪತಿಗಳನ್ನು ನಂಬೋದಿಲ್ಲ, ಪೂಜೆ ಪುನಸ್ಕಾರನು ನಂಬೋದಿಲ್ಲ ಅನ್ನುವಂತ ಸ್ಥಿತಿಯಲ್ಲಿ ಇರುವಂತ ವ್ಯಕ್ತಿ ಇವತ್ತು ಏನೇನೋ ಹೇಳ್ತಾ ಇದ್ದಾರೆ. ಸೊ ಮಠಗಳ ಹಿಂದೆ ಮಠಗಳನ್ನು ಕೂಡ ರಾಷ್ಟ್ರೀಕರಣ ಮಾಡಬೇಕು, ಸರ್ಕಾರೀಕರಣ ಮಾಡಬೇಕು ಅಂತ ಹೊರಟಂತವ್ರು ಇವರು. ಸೊ ಆ ಸಮಯದಲ್ಲಿ ಅಂದ್ರೆ ಈಗ ಪೇಟಾಕ್ ಜೋಡಿಸ್ತಾರೆ ಅಂತಂದ್ರೆ ನೀವು ಹಿಜಾಬನ್ನು ಹೊರಗಡೆ ಹಾಕೊಂಡು ಓಡಾಡಬೇಕಾದಷ್ಟು ಓಡಾಡಿ ಅಂತ ಅನ್ನುವಂಥದ್ದು ಇದೆ. ಹಿಜಾಬ್ ಬ್ಯಾನ್ ಮಾಡಿಲ್ಲ. ಅಲ್ಲ, ಈವನ್ ಈವನ್ ಕೋರ್ಟ್ ಸರ್ ಇಲ್ಲಿ ಧಾರ್ಮಿಕವಾಗಿ ಇರುವಂತ ಉಡುಪುಗಳನ್ನ ಧರಿಸಬಾರ್ದು. ಈವನ್ ಯಾರಾದ್ರೂ ಈಗ ಮರಿಸ್ವಾಮಿಗಳು ಇದ್ದಂತ ಸಂದರ್ಭದಲ್ಲಿ ಅವ್ರು ಏನಾದ್ರೂ ಪೇಟ ಹಾಕೊಂಡಿದ್ದಿದ್ರೆ ತರಗತಿಗೆ ಹೋದಂತ ಸಂದರ್ಭದಲ್ಲಿ ಅವ್ರುಗಳು ಕೂಡ ತೆಗ್ದೆ ಕುತ್ಕೊಬೇಕು. ಇಲ್ಲ, ಅದಕ್ಕಿನ್ನ ಅದು ಅಲ್ಲ ಅಂದ್ರೆ ಆ ರೀತಿ ಅಲ್ಲ, ಎಲ್ರಿಗೂ ಕೂಡ ಒಂದೇ ರೀತಿಯಾದಂತ ಒಂದು ತೀರ್ಪನ್ನೇ ಕೊಟ್ಟಿರೋದು. ಬಟ್ ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಅವರು. ಇಲ್ಲ, ಆ ರೀತಿ ಏನು ಪ್ರಸಂಗ ಬಂದಿಲ್ಲ. ಈಗ ಮರಿ ಸ್ವಾಮೀಜಿ ಅವ್ರಿಗೆ ಇನ್ನೂ ಪಟ್ಟಾಭಿಷೇಕ ಮರಿ ಸ್ವಾಮೀಜಿ ಅಂತ ಹೇಳ್ತಾರಷ್ಟೇ ವಿನಃ ಪಟ್ಟಾಭಿಷೇಕ ಮಾಡ್ಕೊಂಡಿರುದಿಲ್ಲ, ಹೀಗಾಗಿ ಪೇಟಾ ಇರುದಿಲ್ಲ ಅದು. ಅವ್ರಿಗೆ ಬಿಳೆ ಬಟ್ಟೆ ಮಾತ್ರ ಇರುತ್ತೆ. ಸೊ ಅಲ್ಲಿ ಒಳಗಡೆಗೆ ಅವ್ರು ಹಾಕೊಂಡು ಹೋಗೋ ಪ್ರಶ್ನೆನೆ ಬರುದಿಲ್ಲ. ಈಗ ಬಂದಿದ್ದು ಯೂನಿಫಾರ್ಮ್ ಇಷ್ಟಾಗಲಿ ಕಾಮನ್ ಸೆನ್ಸ್ ಇರುವಂತದ್ದು ಯಾರು ಬೇಕಾದ್ರೂ ಹೇಳ್ತಾರೆ. ಇವರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅದನ್ನೇ ವಿಷಯವನ್ನ ತಗೊಂಡು ಇದು ಒಂದು ಆಕ್ಚುಲಿ ತರಗತಿ ಒಳಗಡೆ ಮಾತ್ರ ಹಾಕಬಾರ್ದು ಅನ್ನುವಂಥದ್ದು ಇರೋದು. ಆದ್ರೆ ಈ ಮಾತಿನ ಅರ್ಥಗಳನ್ನ ಗಮನಿಸ್ತಾ ಇದ್ರೆ ಹಿಜಾಬ್ ಅನ್ನ ಹಾಕ್ಲೇಬಾರ್ದು ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದಾರೇನೋ ಅನ್ನುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇವರು. ಹಾ, ಮತ್ ಇನ್ನೊಂದು ಏನಂದ್ರೆ ಹಾಕಿದ್ರೆ ತೊಂದರೆ ಏನು, ಹಾಕಿದ್ರೆ ತೊಂದರೆ ಏನು ಅಂತ ಕೇಳ್ತಾ ಇದಾರೆ. ಒಂದು, ಕೋರ್ಟ್ ಆರ್ಡರ್ ಉಲ್ಲಂಘನೆ ಆಗತ್ತೆ. ಎರಡನೇದು, ಇವತ್ತು ನೀವು ಈ ಹಿಜಾಬ್ಗೆ ಅವಕಾಶ ಕೊಟ್ರೆ ಮುಂದೆ ಅವ್ರು ನಮಾಜ್ ಹೇಳ್ತಾರೆ, ಬುರ್ಕಾ ಅಂತ ಹೇಳ್ತಾರೆ, ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾರೆ ಅವರು. ಅವ್ರ ಪ್ರವೃತ್ತಿನೇ ಆಗಿದೆ, ಸಾಕಷ್ಟು ಕಡೆ ಆಗಿದೆ. ಶಾಲೆಗಳಲ್ಲೇ ನಮಾಜ್ ಮಾಡಿದ್ದಿದೆ, ಶಾಲೆಗಳಲ್ಲೇ ಹಿಂದೂ ನಮಗೆ ಮುಸ್ಲಿಮರಿದ್ದಾರೆ, ಇಲ್ಲಿ ಹಿಂದೂ ಟೀಚರ್ ಬೇಡ ಅಂತ ಹೇಳಿದ್ದು ಇದೆ. ಸೊ ಈಗ ಒಂದೊಂದು ಹೆಜ್ಜೆ ಮುಂದೆ ಬರುವಂತ ಪ್ರವೃತ್ತಿ ಅವ್ರದ್ದು ಇಡೀ ಜಗತ್ ಹೇಳತ್ತೆ, ಇಡೀ ಅವ್ರ ಮಾನಸಿಕತೆನೆ ಆಗಿರೋದು. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಇದು ಅಗತ್ಯ ವಸ್ತು ಅಲ್ಲ ಅಂತನ್ನುವಂತದ್ದು ಕೂಡ ಹೇಳಿದೆ. ಅದು ಕುರಾನ್ಗಳನ್ನ ಅಧ್ಯಯನ ಮಾಡಿದಂತ ಅಧ್ಯಯನ ಮಾಡಿ ಹೇಳಿದ್ದಾರೆ. ಆ ಮೂರು ಜಡ್ಜ್ಗಳ ಒಬ್ಬ ಮುಸ್ಲಿಂ ಮಹಿಳೆ ಕೂಡ ಇದ್ದಾರೆ. ಹೌದು. ಸೊ ಇಂತ ಇದರಲ್ಲಿ ಈ ಕಾಮನ್ ಸೆನ್ಸ್ ಬೇಕ್ರಿ ಇದಕ್ಕೆ? ಈ ಸಿದ್ದರಾಮಯ್ಯನವ್ರು ಏನ್ ಬೇಕಾದ್ ಮಾತಾಡ್ತಾ ಹೋದ್ರೆ ಎಲ್ಲರೂ ಒಪ್ಕೊಳ್ತಾರ ಅಂತ ತಿಳ್ಕೊಂಡಿದಾರ, ಅಥವಾ
ಬಹಳ ದೊಡ್ಡ ವಾವ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಲ್ಲರೂ ಚೀತು ಅಂತಾರೆ ಅಷ್ಟೇ ಅಲ್ಲ ಇವರು ಸರ್ಕಾರದ ಆದೇಶವನ್ನ ಒಪ್ಪಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಹೈಕೋರ್ಟ್ ಮೆಟ್ಟಿಲೇರಿದ್ದು ಹೈಕೋರ್ಟ್ ಮೆಟ್ಟಿಲೇರಿದ್ದು ಸರ್ಕಾರ ನಮ್ದನ್ನ ಒಪ್ಪಲೇಬೇಕು ಅನ್ನುವಂತ ವಿಚಾರಕ್ಕೆ ಬಂದಾಗ ಹೈಕೋರ್ಟ್ ಮೆಟ್ಟಿಲೇರಿದ್ಮೇಲೆ ಹೈಕೋರ್ಟ್ ಅದನ್ನು ಒಪ್ಕೊಂಡಿದೆ ಇದನ್ನ ಪಾಲನೆ ಮಾಡಿ ಅಂತ ಇದನ್ನ ಬಿಜೆಪಿಯವರು ನಾವು ಮಾಡಿದ ರೂಲ್ಸ್ ಅನ್ನೇ ಫಾಲೋ ಮಾಡಬೇಕು ಅಂತ ಏನು ಹೇಳ್ತಿಲ್ಲ ಇವಾಗ ಹೈಕೋರ್ಟ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಬಟ್ ಇಲ್ಲಿ ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ರ ಜೊತೆಗೆ ಒಂದು ರೀತಿಯಾಗಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡದಂತನೇ ಆಗ್ತಾ ಇದೆ ಹೌದು ವಿಚಿತ್ರ ಈಗ ಇವರದು ಕೂಡ ಅಷ್ಟೇ ಈಗ ಕಂಟೆಂಪ್ಟ್ ಹಾಕಬೇಕು ಯಾರಾದರೂ ಈ ಬಿಜೆಪಿ ಅವರು ಸರಿಯಾಗಿ ಇವರ ಮೇಲೆ ಆರ್ಡರ್ ಅನ್ನೇ ಉಲ್ಲಂಘಿಸ್ತಾ ಇದ್ದಾರೆ ಆರ್ಡರ್ ಅನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಕೋರ್ಟಿನ ಅವಮಾನ ಮಾಡ್ತಾ ಇದ್ದಾರೆ ಹಗುರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳ್ತೀನಿ ಬಿಜೆಪಿ ಅವರು ಇದನ್ನು ಇದು ಮಾಡಬೇಕು ಅವ್ರ ಕಂಟೆಂಪ್ಟ್ ಹಾಕ್ಬೇಕು ಅಂತ ನಾನು ಅನಿಸಿಕೆ ಎಲ್ಲೋ ಒಂದ್ ಕಡೆ ತಣ್ಣಗಾಗ್ತಾ ಇದ್ದಂತ ವಿವಾದ ಈ ರೀತಿಯಾಗಿ ಹೇಳಿಕೆ ದೊಡ್ಡ ದೊಡ್ಡವ್ರು ಕೊಟ್ಟಾಗ ಮತ್ತಷ್ಟು ವಿವಾದ ಬುಗಿಲೇಳ್ತಾನೆ ಹೋಗುತ್ತೆ ಆ ಕಿಚ್ಚು ತಣ್ಣಗಾಗಲ್ಲ ಇಲ್ಲ ಇವರು ಮುಸ್ಲಿಂ ಅಪೀಸ್ಮೆಂಟ್ ಅತಿಯಾದಂತಹ ಅಪೀಸ್ಮೆಂಟ್ ಹಿನ್ನೆಲೆಯಲ್ಲೇ ನಡೀತಾ ಇರುವಂತಹದ್ದು ಇದು ಸರಿಯಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಎಸ್ ಸರ್, ಧನ್ಯವಾದ. ಓಕೆ, ಥ್ಯಾಂಕ್ ಯು ಪ್ರಮೋದ್ ಮುತಾಲಿಕ್ ಅವರ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕೆ. ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಈ ರೀತಿಯಾಗಿ ಮಾತನಾಡ್ತಾ ಇರುವಂಥದ್ದು ಸರಿಯಲ್ಲ, ಮುಸ್ಲಿಂ ಓಲೈಕೆಗೋಸ್ಕರ ಈ ರೀತಿಯಾಗಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಬೇಕು. ತರಗತಿ ಒಳಗಡೆ ಮಾತ್ರ ಹಾಕಬೇಡಿ ಅಂತ ಹೇಳಿರುವಂಥದ್ದು, ಹೊರಗಡೆ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಹಿಜಾಬ್ ಅನ್ನ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸರ್ವ ರೀತಿಯಲ್ಲೂ ಕೂಡ ಅವರು ಸ್ವತಂತ್ರರು, ಎಲ್ಲಿ ಬೇಕಾದ್ರೂ ಯಾವ ರೀತಿ ಆಗ್ಬೇಕಾದ್ರೂ ಬಟ್ಟೆಗಳನ್ನ ಹಾಕೊಬಹುದು. ಈವನ್ ಹಿಜಾಬ್ ಕೂಡ ಅಷ್ಟೇ, ಎಲ್ಲೂ ಪ್ರಶ್ನೆ ಮಾಡ್ತಾ ಇಲ್ಲ. ಬಟ್ ತರಗತಿಯ ಒಳಗಡೆ ಮಾತ್ರ ಸಮವಸ್ತ್ರದ ನಿಯಮವನ್ನ ಪಾಲನೆ ಮಾಡಬೇಕು ಅಂತ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿರುವಂಥದ್ದು. ಆದ್ರೆ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಅಂತ ಪ್ರಮೋದ್ ಮುತಾಲಿಕ್ ಅವರು, ಶ್ರೀರಾಮ ಸೇನೆಯ ಸಂಸ್ಥಾಪಕರು, ಅವರು ಕೂಡ ಹೇಳಿಕೆಯನ್ನು ಕೊಟ್ಟರು. ಬಿ ಸಿ ನಾಗೇಶ್ ಅವರು, ಶಿಕ್ಷಣ ಸಚಿವರು, ಅವರು ಕೂಡ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರಿಂದ. ಅದು ಅವರು ಇನ್ನೊಂದು ಹೇಳ್ತಾ ಇರಬೇಕಾದ್ರೆ ಬಿ ಸಿ ನಾಗೇಶ್ ಅವರು ಒಳ್ಳೆ ಸಿ ಎಂ ಆಗಿದ್ದಂಥವ್ರು ಅಂತಲೂ ಕೂಡ ಹೇಳಿದರು. ಒಳ್ಳೆ ಸಿ ಎಂ ಆಗಿದ್ದಂಥವ್ರು, ಒಳ್ಳೆ ನಾಯಕರು ಅವರು. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸುತ್ತೆ? ಇವರು ಈ ರೀತಿಯಾಗಿ ಕೊಡ್ತಾರೆ ಹೇಳಿಕೆಯನ್ನು ಅಂತ ನಾವಂತೂ ನಿರೀಕ್ಷೆ ಮಾಡಿರಲಿಲ್ಲ. ಮತ್ತೊಂದು ರೀತಿಯಾದಂಥ ವಿವಾದಕ್ಕೆ ಕೊಂಡೊಯ್ಯುವಂಥ ಹಂತಕ್ಕೆ ಹೇಳಿಕೆಯನ್ನು ಕೊಟ್ಟಂತಾಗಿದೆ ಅನ್ನೋದನ್ನು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇವನ್ನ ಸಿ ಎಂ ರಾಜಕೀಯ ಕಾರ್ಯದರ್ಶಿ ಆಗಿರುವಂಥ ಎಂ ಪಿ ರೇಣುಕಾಚಾರ್ಯ ಅವರು ಕೂಡ ರಿಯಾಕ್ಷನ್ ಕೊಟ್ಟರು.